ಅಜ್ಜ ಮತ್ತಾತನ ಮೊಮ್ಮಗ. ಬಹಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಜಾಕ್ ಎನ್ನುವ ತಂದೆ ಮಾತ್ರ ವಾಸಿಸುತ್ತಿದ್ದ. ಜಾಕ್ ಹುರುಪಿನ ಜಾಕ್ ಎಂದು ಪ್ರಸಿದ್ಧವಾಗಿದ್ದ ಆ ಊರಿನ ಜನರೆಲ್ಲ ಬಾಯಿಯಲ್ಲಿ. ಯಾಕೆಂದ್ರೆ ಆತ ಯಾವಾಗ್ಲೂ ಒಳ್ಳೆ ಹುರುಪಿನಿಂದ ಇರುತ್ತಿದ್ದ ಎಂಥದೇ ಪರಿಸ್ಥಿತಿಯಲ್ಲಿ. ಶರಣು ಹುರುಪಿನ ಜಾಕ್, ಮೀನು ಹಿಡಿಯಕ? ಶರಣು, ನಾನು ಮೀನಿನ ಜೊತೆ ಈಜಾಡ್ತೀನಿ, ಅವನ್ನ ಹಿಡಿಯೋಕ್ ಬದ್ಲು. ಹುಡುಗಾಟಿಕೆ ಮನುಷ್ಯ ಜಾಕ್, ಆಗ್ಲಿ ಬರ್ತೀನಿ, ಸರಿ ಹೋಗಿ ಬನ್ನಿ. ಹುರುಪಿನ ಜಾಕ್, ಎಲ್ಲಿಗ್ ಹೋಗಕತ್ತೀಯಪ್ಪ? ಮನೆಗ್ ಹೋಗಕತ್ತೀನಿ. ನಾನು ನಾ ಕೇಳಿದೆ ಅಂತ ಹೇಳು ಪುಟ್ಟ ಹಂಸಲ್ಗೆ. ಖಂಡಿತ ಹೇಳ್ತೀನಿ ಆತನಿಗೆ. ಜಾಕ್ ತನ್ನ ಮಗ ಹೆನ್ಸಲ್ ಅನ್ನು ಮುದ್ದಿಸುತ್ತಿದ್ದ. ಆತನೊಬ್ಬನೇ ಇಡೀ ಜಗತ್ತಿನಲ್ಲಿ ಜಾಕಿಗೆ ಇರೋದು. ಆತ ತನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ತಾಯಿಯ ನೆನಪು ಎಂದೂ ಬರದಂತೆ. ನಿನ್ನ ಕೋಸನ್ನು ಗಡನ ತಿನ್ನು, ಇಲ್ಲಾಂದ್ರೆ ದೈತ್ಯ ರಾಕ್ಷಸ ಬಂದು ಎಲ್ಲಾ ತಿಂದು ಬಿಡುತ್ತೆ, ಮತ್ತೆ ತಾಕತ್ತುಳ್ಳದಾಗುತ್ತೆ. ರಾಕ್ಷಸ ನಿನಗಿಂತ ತಾಕತ್ತುಳ್ಳದಾಗಿರಬೇಕೇನು? ಇಲ್ಲ, ನನಗ್ ಬೇಕಾಗಿಲ್ಲ. ಹನ್ಸಲ್ ಬಾ, ಮೈ ತೊಳಿತೀನಿ ಗಡನ. ಇವತ್ತು ಬಹಳ ಥಂಡಿ ಐತಿ, ಇವತ್ತು ಬೇಡ ನನಗೆ. ಪುಟ ನೋಡು, ನೀನು ಮೈ ತೊಳ್ಕೊಳ್ಳೋದಿದ್ರೆ ಹೊಲಸ್ ನರ ಕತ್ತಿದಿ, ಯಾರೂ ನಿನ್ನ ಗೆಳೆತನ ಮಾಡೋದಿಲ್ಲ. ಹಾಗೆ ಆಗ್ಬೇಕೇನು? ಇಲ್ಲ, ಹಾಗಾಗ್ಬಾರ್ದು. ಒಂದು ದಿನ ಹೆನ್ಸಲ್ ತಿಳಿಸಾರನ್ನು ಕುಡಿಯುವಾಗ ಮಣ್ಣಿನ ಮಡಿಕೆಯನ್ನು ಕೆಳಗೆ ಬೀಳಿಸಿದ. ಮತ್ತದು ಒಡೆದು ಚೂರಾಯಿತು. ಪಾಪ ಹೆನ್ಸಲ್ ಅಳತೊಡಗಿದನು. ಆತನ ತಂದೆ ಕೂಡಲೇ ಬಂದು ಆತನನ್ನು ರಮಿಸತೊಡಗಿದನು. ಓ ಪುಟ, ಅಳತಿ ಯಾಕ ಹೋಗ್ಲಿ ಬಿಡು, ನಾನು ಮತ್ತೊಂದು ಹೊಸ ಮಡಿಕೆ ಕೊಳ್ತೀನಿ ನಿನಗೆ, ಅಳಬೇಡ. ತಪ್ಪಾಯ್ತೀಯಪ್ಪ. ವರ್ಷಗಳಾದವು. ಹೆನ್ಸಲ್ ಈಗ ಬೆಳೆದು ಚೆಲುವ ತರುಣನಾಗಿದ್ದಾನೆ. ಊರಿನ ಜನ ಎಲ್ಲರೂ ಆತನನ್ನು ಚೆಲುವ ಹೆನ್ಸಲ್ ಅಂತ ಕರೀತಾರೆ. ನೋಡಲ್ಲಿ, ಚೆಲುವ ಹಂಸಲ್ ಬರಕತ್ತಾನ. ಆತ ಕನಸಲ್ಲಿ ಕಂಡಾಗಿದ್ದಾನೆ. ಹೇಯ್ ಚೆಲುವ ಹೆನ್ಸಲ್, ನನಗೆ ಒಂದು ಎಳೆನೀರು ತೆಗೆದುಕೊಂಡು ಬರ್ತೀಯಾ? ಸರಿ ತರ್ತೀನಿ, ಆದ್ರೆ ಇವತ್ತಲ್ಲ, ಮತ್ತೆಂದಾದ್ರೂ. ನಾನೀಗಲೇ ನನ್ನ ತಂದೆ ಹಂತಕ್ಕೆ ಹೋಗ್ತೀನಿ. ಅದಕ್ಕೆ ಓ ಮುದುಕ ಜಾಕ್, ನಾವು ಕೇಳಿದ್ವಿ ಅಂತ ಹೇಳು ಆತನಿಗೆ. ಸರಿ, ಹಾಗೆ ಮಾಡ್ತೀನಿ. ಹುರುಪಿನ ಜಾಕ್ ಈಗ ಮುದುಕ ಜಾಕ್ ಎಂದಾಗಿದ್ದ. ಆತ ಈಗ ಮುದುಕನಾಗಿದ್ದ, ಅಶಕ್ತನಾಗಿದ್ದ. ಆತನ ಹುರುಪು ಮಾಯವಾಗಿತ್ತು. ಆದರೆ ಹೆನ್ಸಲ್ ಆತನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಮತ್ತಾವಾಗಲೂ ತಂದೆಯ ಜೊತೆಗೆ ಇರುತ್ತಿದ್ದ, ಆತನಿಗೆ ಬೇಕಾದಾಗಲೆಲ್ಲ. ದಿನಗಳು ಕಳೆದವು. ಹೆನ್ಸಲ್ ಎಲ್ಸಿ ಅನ್ನೋ ಹುಡುಗಿಯನ್ನು ಪ್ರೀತಿಸುತ್ತಿದ್ದ. ಅವರು ಪರಸ್ಪರ ಬಹಳ ಪ್ರೀತಿಸುತ್ತಿದ್ದರು. ಮತ್ತವರು ಮದುವೆ ಆಗಲು ನಿರ್ಣಯಿಸಿದರು. ಜಾಕ್ನ ಆಶೀರ್ವಾದದಿಂದ ಇಬ್ಬರು ಮದುವೆಯನ್ನು ಮಾಡಿಕೊಂಡರು. ಜಾಕನಿಗೆ ತುಂಬಾ ಆನಂದವಾಯಿತು. ಆದರೆ ಮುಂದೆ ಏನಾಗುತ್ತದೆ ಅನ್ನೋದು ಜಾಕನಿಗೆ ಗೊತ್ತಿರಲಿಲ್ಲ. ಕೆಲವು ತಿಂಗಳುಗಳಾದವು. ಎಲ್ಸಿ ತನ್ನ ಅಸಲಿ ರೂಪ ತೋರಿಸತೊಡಗಿದಳು. ಹಾಕೆ ಹೆನ್ಸಲ್ ಅನ್ನು ಆತನ ತಂದೆಯಿಂದ ದೂರವಿಡಲು ಶುರು ಮಾಡಿದಳು. ಹೆನ್ಸಲ್ ಬದಲಾಗಿದ್ದನೀಗ. ತನ್ನ ತಂದೆಯ ಬಗ್ಗೆ ಇದ್ದ ಗೌರವ ಎಲ್ಲ, ಪ್ರೀತಿ ಎಲ್ಲ ಕ್ರಮೇಣ ಕಡಿಮೆಯಾಗತೊಡಗಿತು. ಆತ ತನ್ನ ಹೆಂಡತಿಗೆ ಹೆಚ್ಚೆಚ್ಚು ಪ್ರೀತಿಸುತ್ತಿದ್ದ. ಎಲ್ಸಿ ಹೆನ್ಸಲ್ ಅನ್ನು ನಿಯಂತ್ರಿಸುತ್ತಿದ್ದಳು. ತನ್ನ ಬೇಕು ಬೇಡಿಕೆಗಳನ್ನು ಪೂರೈಸಿಕೊಳ್ಳುತ್ತಿದ್ದಳು. ನೋಡಿ, ಎಲ್ಲಿಗೆ ಹೋಗ್ತಾ ಇದ್ರಿ ನೀವು? ನಾನು ತಂದೆಯ ಹತ್ತಿರ ಹೋಗ್ತಿದ್ದೇನೆ. ಅವರು ಊಟ ಮಾಡಿದ್ದಾರೋ ಇಲ್ಲೋ ಅನ್ನೋದನ್ನ ನೋಡೋದಕ್ಕೆ. ನೀವು ಪರಿ ನಿಮ್ಮ ಅಪ್ಪನ ಬಗ್ಗೆ ಯೋಚಿಸಿ. ನನ್ನದೇನು ಹೇಳಿ ನೀವೀಗ? ನನ್ನ ಯಾರು ಕೇಳ್ಬೇಕು? ನನ್ ಬಗ್ಗೆ ಅಂತೂ ನಿಮಗೇನು ಜವಾಬ್ದಾರಿಗಳೇನಿಲ್ವೆ? ಖರೆ ಐತೆ, ಮಾಡ್ತೀನಿ ಪ್ರಿಯೆ. ಇಲ್ಲಿ ನಾನು ನಿನ್ ಕೂಟ ಕೂಡ್ತೀನಿ, ಸರಿನಾ? ಈ ರೀತಿ ಹೆಲ್ಸಿ ಹೆನ್ಸಲ್ ಅನ್ನು ಆತನ ತಂದೆಯಿಂದ ದೂರ ಮಾಡತೊಡಗಿದಳು. ತನ್ನ ಗಂಡ ಕೇವಲ ತನಗಾಗಿ ಮಾತ್ರ ಇರಬೇಕು. ಮತ್ತೆ ಜಾಕ್ನ ಜೊತೆಗೆ ಸೊಕ್ಕಿನಿಂದ ಮಾತಾಡ ಹತ್ತಿದಳು. ಇದು ಹೆನ್ಸಲನಿಗೂ ಸಹ ಅಂಟಿತು. ಆತ ಕೂಡ ತನ್ನ ತಂದೆಯ ಯೋಗಕ್ಷೇಮ ನೋಡಿಕೊಳ್ಳುವುದನ್ನು ನಿಲ್ಲಿಸಿಬಿಟ್ಟ. ನಿಮ್ ತಂದೆ ಯಾವಾಗ್ಲೂ ಮಲಗಿರ್ತಾರೆ, ಅವ್ರು ಗೊರಕೆ ಹೊಡೆಯುವುದು ನನಗೆ ಆಗೋದಿಲ್ಲ. ಯಪ್ಪ, ತುಸು ಹುಷಾರಾಗಿರಿಯಲ್ಲ, ಇರ್ತಿರಲ್ಲ. ಮತ್ತೆ ಜಾಕಿಗೆ ಏಕಾಂಗಿಯಾಗಿರುವಂತೆ ಅನಿಸಾತಿತ್ತು. ಮತ್ತೆ ಹೆಚ್ಚು ತನ್ನ ಮಗನಿಂದ ದೂರ ಇರತೊಡಗಿದ. ಆತನಿಗೆ ತನ್ನ ಬೇಕು ಬೇಡಗಳನ್ನು ಹೇಳಿಕೊಳ್ಳುವುದಕ್ಕೆ ಯಾರೂ ಇರಲಿಲ್ಲ. ಒಂದು ವರ್ಷ ಕಳೆದ ನಂತರ ಎಲ್ಸಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಹ್ಯಾರಿ ಜಾಕಿಗೆ ಹೊಸ ಚೈತನ್ಯ ತಂದನು. ಆತ ಹ್ಯಾರಿ ಜೊತೆಗೆ ಆಡುತ್ತಿದ್ದ, ಆತನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ತನ್ನ ಮಗ ಹೆನ್ಸಲ್ ಅನ್ನು ನೋಡಿಕೊಂಡಂತೆ. ಆದರೆ ಎಲ್ಸಿಗೆ ಆತನ ತನ್ನ ಮಗನೊಂದಿಗೆ ನಿಕಟವಾಗಿರುವುದು ಹಿಡಿಸುತ್ತಿರಲಿಲ್ಲ. ನೋಡಿ, ನೀವು ನನ್ನ ಪ್ರೀತಿಸೋದೇ ಇಲ್ಲ. ನಿಮ್ಮೆಲ್ಲ ಪ್ರೀತಿ ಕೇವಲ ನಿಮ್ಮ ತಂದೆಯ ಮೇಲಿದೆ. ಹಾಗೇನು ಇಲ್ಲವಲ್ಲ ನನ್ನ ಮುದ್ದು ಪ್ರಿಯೆ. ಮತ್ತೆ ಯಾಕೆ ನೀವು ಅವರನ್ನು ನಮ್ಮಿಂದ ದೂರ ಮುದುಕರ ಆಶ್ರಮಕ್ಕೆ ಕಳಿಸುವುದಿಲ್ಲ? ನಾನು ಹಾಗೆ ಮಾಡಲಾರೆ, ಇದು ಅವರ ಮನೆ,
ಮತ್ತೆ ಹಾಗೆ ನಮಗೆ ಯಾರಾದರೂ ಬೇಕು ಹ್ಯಾರಿಯನ್ನು ನೋಡಿಕೊಳ್ಳುವುದಕ್ಕೆ. ಎಲ್ಸಿ ಒಪ್ಪಿದಳು ಹೆನ್ಸೆಲ್ ಸರಿಯಾಗಿ ಹೇಳುತ್ತಾನೆಂದು. ಆಕೆಗೆ ಮನೆ ಕೆಲಸವನ್ನು ಹ್ಯಾರಿಯನ್ನು ಒಟ್ಟಿಗೆ ನೋಡಿಕೊಳ್ಳುವುದು ಅಸಾಧ್ಯವಾಗುತ್ತಿತ್ತು. ಸರಿಯಾಗಿ ಹೇಳ್ತೀರಿ, ಆದ್ರೆ ನಾನ್ ನಿಮ್ಗೆ ಈಗಲೇ ಹೇಳ್ತೀನಿ, ಇದು ಜಾಸ್ತಿ ದಿನ ನಡೆಯುವುದಿಲ್ಲ. ಅವರು ಈಗಲೇ ಮನೆ ಬಿಟ್ಟು ಹೋಗ್ಬೇಕು. ಹೋಗ್ಲಿ ಖಂಡಿತ ಪ್ರಿಯೆ. 8 ವರ್ಷಗಳು ಕಳೆದು ಯಾರಿ ಹುಟ್ಟಿದ ನಂತರ ಜಾಕ್ ಇನ್ನು ಮುದುಕನಾಗಿದ್ದ, ಬಲಹೀನನಾಗಿದ್ದ. ಕಣ್ಣುಗಳು ಮಂದಹಾಗಿದ್ದವು, ಕಿವಿ ಸರಿಯಾಗಿ ಕೇಳಿಸುತ್ತಿರಲಿಲ್ಲ, ಕೈ ಕಾಲುಗಳು ನಡುಗಾತಿದ್ದವು. ಆತ ತನ್ನ ಮೊಮ್ಮಗನಿಗಾಗಿ ಮಾತ್ರ ಜೀವ ಹಿಡಿದುಕೊಂಡಿದ್ದ. ದಿನ ಕಳೆದಂತೆ ಜಾಕ್ನ ಸ್ಥಿತಿ ಹದಗೆಟ್ಟಿತು. ಎಷ್ಟು ಹದಗೆಟ್ಟಿತಂದ್ರೆ ಊಟ ಮಾಡುವಾಗ ಚಮಚವನ್ನು ಹಿಡಿದುಕೊಳ್ಳಲು ಆಗುತ್ತಿರಲಿಲ್ಲ. ಒಂದು ದಿನ ಊಟ ಮಾಡುವುದಕ್ಕೆ ಕುಳಿತಾಗ ಆತನಿಗೆ ಚಮಚ ಹಿಡಿದುಕೊಳ್ಳುವುದಕ್ಕೆ ಬರಲಿಲ್ಲ. ತಿಳಿಸಾರನ್ನು ಮೇಜಿನ ಬಟ್ಟೆಯ ತುಂಬೆಲ್ಲ ಚೆಲ್ಲಿಬಿಟ್ಟನು. ಇದರಿಂದ ದಯೆಯಿಲ್ಲದ ಎಲ್ಸಿಗೆ ಸಿಟ್ಟನ್ನು ತಂದು ಬಿಟ್ಟಿತು. ಓ ಅಯ್ಯೋ ದೇವ್ರಿ, ಇದು ಬೆಲೆ ಬಾಳುವ ಮೇಜಿನ ಬಟ್ಟೆ, ಅದನ್ನು ಮಂಡಿಯಿಂದ ತಂದಿದ್ದೆ, ಈಗ ಅದನ್ನು ಯಾರು ಒಗಿತಾರೆ? ಹ್ಯಾನ್ಸೆಲ್ ಆಕೆಯನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದ. ಸಮಾಧಾನ ಪ್ರಿಯೆ, ಸಮಾಧಾನ ಸಮಾಧಾನ, ನೀವು ಗೊತ್ತಾ ಈ ಬಟ್ಟೆಯನ್ನು ಎಷ್ಟು ಪ್ರೀತಿಸ್ತೇನಂತ? ಹ್ಯಾನ್ಸೆಲ್ ಆಳವಾದ ಉಸಿರು ಬಿಟ್ಟ. ಒಂದು ನಿರ್ಧಾರಕ್ಕೆ ಬಂದ. ಇನ್ನು ಮುಂದೆ ಜಾಕ್ ಊಟದ ಮೇಜಿನ ಮೇಲೆ ಕುಳಿತುಕೊಳ್ಳದಂತೆ ನೋಡಿದನು. ಹೀಗೆ ಮರುದಿನದಿಂದ ಜಾಕ್ ಸ್ಟೋವ್ ಹಿಂದೆ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾಯಿತು. ಆತನಿಗೆ ಮಣ್ಣಿನ ಗಡಿಗೆಯಲ್ಲಿ ಊಟಕ್ಕೆ ಕೊಡುತ್ತಿದ್ದರು. ಆದರೆ ಜಾಕ್ನ ಕೈ ನಡುಗುತ್ತಿತ್ತು, ಗಡಿಗೆ ಕೈಯಿಂದ ಜಾರಿ ಬಿತ್ತು, ಮತ್ತದು ಚೂರು ಚೂರಾಯಿತು. ಎಲ್ಸಿ ಓಡುತ್ತಾ ಓಡುತ್ತಾ ಅಡಿಗೆ ಮನೆಗೆ ಬಂದಳು. ಓ ಇಲ್ಲ, ಇದೊಂದು ಬೆಲೆ ಬಾಳುವ ಮಣ್ಣಿನ ಗಡಿಗೆ ಆಗಿತ್ತು, ನನ್ನ ತವರಿನವರು ಕೊಟ್ಟಿದ್ದರು. ನೀನು ಮುದಿಯ, ನನ್ನ ಗಂಡನ ಗಳಿಕೆಯಲ್ಲಿ ಜೀವಿಸುತ್ತಿದ್ದೀಯ ಮತ್ತು ರೊಕ್ಕವನ್ನು ಹಾಳು ಮಾಡುತ್ತಿದ್ದೀಯ. ನಿನಗೆ ಬೆಲೆ ಬಾಳುವ ಗಡಿಗೆ ಊಟಕ್ಕೆ ಕೊಡುವುದು ವ್ಯರ್ಥ. ಆದರೆ ಜಾಕ್ ಮಾತ್ರ ತುಟಿ ಪಿಟ್ಟ ಕೆನ್ನಲಿಲ್ಲ, ಕೇವಲ ಉಸಿರು ಬಿಟ್ಟ. ಗಡಿಗೆಯ ಚೂರುಗಳನ್ನು ನೋಡುತ್ತಾ ಕಣ್ಣೀರು ತರಿಸಿಕೊಂಡಿತ್ತು. ಈ ನಡುವೆ ಪುಟ್ಟ ಹ್ಯಾರಿ ಮೂಲೆಯಿಂದ ಇದೆಲ್ಲವನ್ನು ನೋಡುತ್ತಿದ್ದ. ಜಾಕಿಗೆ ಆಳವಾದ ನೋವಾಗಿತ್ತು ತನ್ನ ಮಗನ ಹಾಗೂ ಸೊಸೆಯ ವರ್ತನೆಯಿಂದ. ಅಸಹಾಯಕ ಆಗಾಗ ಆತ ಕಳೆದ, ಅಂದರೆ ಹ್ಯಾನ್ಸೆಲ್ ಚಿಕ್ಕವನಾಗಿದ್ದಾಗಿನ ನೆನಪುಗಳನ್ನು ಯೋಚಿಸುತ್ತಿದ್ದ. ಓ ಪುಟ, ಅಳತಿಯಾಕ ಹೋಗ್ಲಿ ಬಿಡು, ನಾನು ಮತ್ತೊಂದು ಹೊಸ ಮಡಿಕೆ ಕೊಳ್ತೀನಿ ನಿನಗೆ, ಅಳಬೇಡ. ಮರುದಿನ ಎಲ್ಸಿ ಮತ್ತು ಹ್ಯಾನ್ಸೆಲ್ ಆತನಿಗೆ ಕಟ್ಟಿಗೆಯ ಬಟ್ಟಲು ತಂದರು. ಕೆಲವು ಆಣೆ ಕೊಟ್ಟು ಅದರಲ್ಲಿ ಜಾಕ್ ಊಟ ಮಾಡಬೇಕೆಂದು. ಆದರೆ ಹ್ಯಾರಿಯಿಂದಾಗಿ ಆತ ಮುಖದಲ್ಲಿ ನಗುವನ್ನು ತಂದಿದ್ದ. ಹ್ಯಾರಿ ಕೆಲವೊಮ್ಮೆ ಬಂದು ಆತನ ಮಗ್ಗುಲಲ್ಲಿ ಕುಳಿತುಕೊಳ್ಳುತ್ತಿದ್ದ ಆತ ಊಟ ಮಾಡುವವರೆಗೆ. ವಾರಗಳು ಕಳೆದವು. ಜಾಕ್ನ ಸಾಮಾನ್ಯ ಸಂಕಟದ ಜೀವನ ಮುಂದುವರಿಯಿತು. ಒಂದು ದಿನ ಎಲ್ಸಿ ಮತ್ತು ಹ್ಯಾನ್ಸೆಲ್ ಅಗ್ಗಿಯ ಮುಂದೆ ಕುಂತಿದ್ದರು. ಹ್ಯಾರಿ ಕಟ್ಟಿಗೆ ತುಂಡಿಗಳನ್ನು ಆರಿಸಿಕೊಳ್ಳುವುದನ್ನು ನೋಡುತ್ತಿದ್ದರು. ನೋಡಿ ಎಷ್ಟೊಂದು ಮುದ್ದಾಗಿ ನಮ್ಮ ಮಗ ಆಡ್ತಿದ್ದಾನೆ. ಏನು ಮಾಡ್ತಿದ್ದೀಯ ಹ್ಯಾರಿ, ನಮಗಾಗಿ ಮನೆ ಕಟ್ಟುತ್ತಿದ್ದೀಯ? ಇಲ್ಲ, ನಾನು ನಿನಗಾಗಿ ಕಟ್ಟಿಗೆಯ ಬಟ್ಟಲು ತಯಾರಿಸುತ್ತಿದ್ದೇನೆ. ಕಟ್ಟಿಗೆ ಬಟ್ಟಲು ನಮಗಾಗಿ? ಆದ್ರೆ ಪುಟ್ಟ, ನಮಗೆ ಕಟ್ಟಿಗೆ ಬಟ್ಟಲು ಬೇಕಾಗಿಲ್ಲ. ಈಗಲ್ಲ, ನೀವು ಅಜ್ಜನಂತೆ ಮುದುಕರಾದಾಗ ನನಗೆ ನೀವು ಮಣ್ಣಿನ ಗಡಿಗೆಗಳನ್ನು ಒಡೆಯುವುದು ಬೇಕಾಗಿಲ್ಲ. ಅದಕ್ಕಾಗಿ ಈಗಿನಿಂದಲೇ ಅವುಗಳನ್ನು ಮಾಡುತ್ತಿದ್ದೇನೆ. ಇದರಿಂದ ಎಲ್ಸಿ ಹಾಗೂ ಹೆನ್ಸಲ ಹೃದಯಕ್ಕೆ ನಾಟಿತು. ತಾವು ಮಾಡುತ್ತಿರುವುದು ತಪ್ಪೆಂದು ಮನಗಂಡರು. ಓ ಎಲ್ಸಿ, ಎಷ್ಟೊಂದು ದೊಡ್ಡ ಪಾಪವನ್ನು ನಾವು ಮಾಡಿದ್ದೇವೆ. ಹೌದು ನೋಡ್ರಿ, ನಾವು ಏನ್ ಮಾಡ್ತಿದ್ದೇವೆ ತಂದೆಯವರಿಗೆ, ಅದು ಕ್ರೂರ ಹಾಗೂ ದಯೆಯಿಲ್ಲದ್ದು. ನಮ್ಮ ಪುಟ್ಟ ಮಗ ನಮ್ಮ ಕಣ್ಣನ್ನು ತೆರೆಸಿದ. ತಪ್ಪನ್ನು ಒಪ್ಪಿಕೊಂಡು ಒಳ್ಳೆ ರೀತಿಯಿಂದ ನಡೆಯೋಣ. ಮತ್ತೆ ಹೀಗೆ ಅವತ್ತಿನಿಂದ ಅವರು ಜಾಕ್ನನ್ನು ಉತ್ತಮ ರೀತಿಯಿಂದ ನೋಡುತ್ತಿದ್ದರು. ಅವರು ಯಾವಾಗಲೂ ಆತನ ಜೊತೆಗೆ ಊಟ ಮಾಡುತ್ತಿದ್ದರು. ಮತ್ತಾವಾಗಲೂ ಆತ ಹರ್ಷದಿಂದ ಉತ್ಸಾಹದಿಂದ ಆತ ಮೊದಲಿನಂತೆ ಇರುವಂತೆ ನೋಡಿಕೊಂಡರು. ಹ್ಯಾನ್ಸೆಲ್ ಯಾವಾಗಲೂ ತಂದೆಯ ಆರೈಕೆ ಮಾಡುವುದಾಗಿ ಪಣ ತೊಟ್ಟ. ಅದು ಆತನ ಮಗ ಹಾಗೆ ಮಾಡುವಂತೆ ಮಾಡಿದ. ಯಾವಾಗಲೂ ತಂದೆ ತಾಯಿಯರನ್ನು ಅವರ ಇಳಿ ವಯಸ್ಸಿನಲ್ಲಿ ಸರಿಯಾಗಿ ಆರೈಕೆ ಮಾಡಬೇಕು, ನೀವು ವಯಸ್ಸಿನಲ್ಲಿದ್ದಾಗಲೂ ಸಹ.